ಇದುವರೆಗೂ ನಾನು ಎಲ್ಲ ಸಂಘ ಸಂಸ್ಥೆಗಳಿಗೂ ಪ್ರೆಸಿಡೆಂಟ್ ಆಗ್ತಾ ಇದ್ದೆ. ಈಗ ತಾವು ಪ್ರೆಸಿಡೆಂಟ್ ಆಗ್ಬೇಕು ಅಂತ ಹೇಳಿ ನಾನು ಇವ್ರ ಜೊತೆಲಿ ಬಂದಿದ್ದೀನಿ. ಯಾಕೆ ಅಂತೀರಾ? ಯಾಕೆ ಯಾಕೆ ಅಂತ ತಮ್ಗೆ ಅರ್ಥ ಆಗ್ಲಿಲ್ಲ. ಯೋಗ್ಯತೆ, ಈ ವಾರ್ಷಿಕೋತ್ಸವದಲ್ಲಿ ಅಧ್ಯಕ್ಷರಾಗೋ ಯೋಗ್ಯತೆ ಇರೋರು ಅಂತಂದ್ರೆ ತಮ್ಮೊಬ್ರೆ ಒಬ್ರೆ. ತಾವೊಂದು ಪ್ರಶ್ನೆ ಕೇಳಬಹುದು, ತಮ್ಮಲ್ಲಿ ಇಂಥ ಯೋಗ್ಯತೆ ಇದ್ರು ಯಾತಕ್ಕೆ ಕರೀಲಿಲ್ಲ ಅಂತ ತಮಗೆ ಸಂದೇಹ ಇರಬಹುದಲ್ಲ. ಅದಕ್ಕೆ ಇನ್ನೇನು ಅಲ್ಲ ಕಾರಣ, ಭಯ ಭಯ. ನಾನು ಇವರಿಗೆ ಆದಷ್ಟು ಧೈರ್ಯ ಹೇಳಿ ಕರ್ಕೊಂಡು ಬಂದಿದ್ದೀನಿ. ತಾವು ಯೋಚನೆ ಮಾಡಬೇಡಿ, ಹೇಗಾದ್ರೂ ಮಾಡಿ ಒಪ್ಕೊಂಡ್ಬಿಡಿ. ತಾವು ಅಗರ್ಭ ಶ್ರೀಮಂತರು, ಸದ್ಗುಡಿಗಳು, ಲಕ್ಷ್ಮಿ ನೀರು ನೀರ್ ಆ ಕಾಫಿ ಕಾಫಿ ತಗೊಂಡ್ಬಾರೆ. ಬೇಡ ಬೇಡ, ತಾವು ದಯಾಶೀಲರು, ಧರ್ಮಪರಾಯಣರು, ಲಕ್ಷ್ಮಿ ಬಿಟ್ಟು ತಗೊಂಡ್ಬಾರೆ. ಫಾರಿನ್ ಇಂದ ಪತ್ರಿಕೆಯರೆಲ್ಲ ಬರ್ತಾರೆ, ತಮ್ಮ ಹೆಸರು ಆ ದೇಶದ ಮೇಲೆಲ್ಲ ಹಾರಾಡ್ತಾ ಇರಲಿ. ಆಗ್ಲಿ ಆಗ್ಲಿ, ತುಂಬಾ ಸಂತೋಷ. ನೋಡಿ ವಿಶ್ವಾಸಿಗಳು ಅಂದ್ರೆ ನೀವ್ ರಾಜ, ನನ್ ಯೋಗ್ಯತೆ ನಿಮ್ಮೊಬ್ಬರಿಗೆ ತಿಳಿದಿರೋ. ಇನ್ನೊಂದು ಮುಖ್ಯವಾದ ವಿಷಯ, ಅವತ್ತಿನ ದಿವಸ ಸ್ಕೂಲ್ ಮುಂದೆ ತಮ್ಮದೊಂದು ಪ್ರತಿಮೆನ ಸ್ಥಾಪನೆ ಮಾಡಬೇಕು. ಪ್ರತಿಮೆ ಯಾಕೆ 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 ಅಂತಂದ್ರೆ ಅದೆಲ್ಲ ನೋಡಿ, ಈಗ ಎಷ್ಟೋ ದೇವಸ್ಥಾನಗಳಲ್ಲಿ ದೇವರು ಸ್ಥಾಪನೆ ಮಾಡಿದ್ದಾರೆ. ಆ ಸ್ಥಾಪನೆ ಮಾಡಿರೋದನ್ನ ದೇವರು ಅನುಮತಿ ಪಡೆದ ಮಾಡಿದಾರೆ ಇಲ್ಲ, ಭಕ್ತರು ತೀರ್ಮಾನ ಮಾಡಿ ಸ್ಥಾಪನೆ ಮಾಡಿದರೆ ಭಕ್ತಿಯಿಂದ ಪೂಜೆ ಮಾಡ್ತಾರೆ ಅಷ್ಟೇ ತಾನೇ. ಹಾಗೇನೆ ಈ ಸ್ಕೂಲವರೊಂದು ತೀರ್ಮಾನ ಮಾಡಿ ತಮಗೊಂದು ಗೌರವ ಸಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದ ತಮ್ಮದೊಂದು ಪ್ರತಿಮೆ ಸ್ಥಾಪನೆ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ನಾವು ಬದುಕಿರೋವಾಗಲೇ ಮಾಡಿಸ್ಕೋಬಹುದಾ? ಓಹೋ, ಬದುಕಿರುವಾಗಲೇ ಎಷ್ಟೋ ಜನ ಈಗ ಮಾಡಿಸ್ಕೊಂಡಿದಾರಲ್ಲ, ಅದರಲ್ಲೇನು ತಪ್ಪಿಲ್ಲ. ಮಾಡ್ಲೇಬೇಕು ಮಾಡ್ಲೇಬೇಕು, ಖಂಡಿತವಾಗ್ಲೂ ಮಾಡ್ಲೇಬೇಕು, ಇದು ನಮ್ಮ ಬಹಳ ದಿನಗಳ ಆಸೆ. ತಮ್ಮಂತ ದಾನಶೂರು ಕರ್ಣ ನಮ್ಮ ಊರಿನಲ್ಲಿ ಇರೋದನ್ನ ನಾವು ಕಣ್ಣಾರೆ ನೋಡಿ ಸಂತೋಷ ಪಡಬಾರ್ದೆ. ನಿಜ 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 ನಿಜ. ಈ ಪ್ರತಿಮೆ ಮಾಡ್ಬೇಕಾದ್ರೆ ಎಷ್ಟಾಗುತ್ತೆ? ಪೂರ್ಣ ಪ್ರತಿಮೆ ತಾನೇ? ಹೌದೌದು. ಎಷ್ಟಾಗುತ್ತೆ? 50,000 ಆಗುತ್ತೆ. ಬಟ್ಟೆನೆ ಒಂದು 10,000 ಚೆಕ್ ಬರ್ಬಿಡಿ. ಓ, ದೊಡ್ಡ ಪ್ರತಿಮೆ. ಮಳೆ ಬರ್ಲಿ, ಗಾಳಿ ಬರ್ಲಿ, ಬಿಸಿಲು ಬರ್ಲಿ, ಪ್ರಳಯ ಆಗ್ಲಿ, ತಮ್ಮ ಪ್ರತಿಮೆ ಮಾತ್ರ ಒಂದು ಎಳ್ಳೆಷ್ಟು ಕಡಲೋದಿಲ್ಲ. ತಮ್ಮ ಕೀರ್ತಿ ನಮ್ಮ ನಾಡಿನಲ್ಲಿ ಶಾಶ್ವತವಾಗಿ ಯಾವತ್ತೂ ನಿಂತಿರುತ್ತೆ. ಇಂಥ ಭಾಗ್ಯ ಎಷ್ಟು ಜನಕ್ಕೆ ಸಿಗುತ್ತೆ? ಆ ಭಾಗ್ಯ ನಮ್ಮ ಸ್ನೇಹಿತರಿಗೆ ಸಿಕ್ಕಿದೆ ಅಂತ ಸಿಕ್ಕಿದೆ ಅಂತ ಹೇಳಿ ನಾನು ಹೆಮ್ಮೆ ಪಡ್ತೀನಿ ಅಲ್ವೇ? ನಿಜವಾಗ್ಲೂ ಹೆಮ್ಮೆ ಪಡಬೇಕಾದ ವಿಷಯನೇ. 10,000 ರೂಪಾಯಿದು ಚೆಕ್ ತಮಗೆ, 10,000 ರೂಪಾಯಿ ರಸೀದಿ ತಮಗೆ, ಇದೇ ರೀತಿ ಪೂರ್ಣ ಪ್ರತಿಭೆ. ಅವತ್ತಿನ ದಿವಸ ಅವ್ರನ್ನ ಕರ್ಕೊಂಡು ಹೋಗೋದಿಕ್ಕೆ ನಾವ್ ಯಾರಾದ್ರೂ ಬರ್ಬೇಕೆ? ಅವರು ಸ್ವಂತ ಕಾರಣಲ್ಲೇ ಬಂದ್ಬಿಡ್ತಾರೆ. ಬರ್ತೀವಿ. ಮತ್ತೆ ಆ ಪ್ರತಿಮೆ ಹಾಡು ಕೊಟ್ಬಿಡಿ. ಅಷ್ಟೇ ಅಷ್ಟೇ, ನಮ್ಗೇನು ರಸೀದಿ ಬಂದ್ರೆ ಸಾಕು.